ಎಕ್ಸ್ಪ್ರೆಸ್ ಅನ್ ಇಂಟರ್ನ್ಯಾಷನಲ್ ಕೊರಿಯರ್ ಸರ್ವಿಸ್. ತಿಂಗಳಿಗೆ 100 ಕೋಟಿ ಜಿಬಿಗೂ ಹೆಚ್ಚು ಡೇಟಾ ಪೂರೈಕೆ ಮತ್ತು ನಿರ್ವಹಣೆ ಮಾಡುತ್ತಿರುವ ವಿಶ್ವದ ಮೊದಲು ಹಾಗೂ ಏಕೈಕ ಎಕ್ಸಾಬೈಟ್ ಟೆಲಿಕಾಂ ಜಾಲ ಎಂಬ ಕಿರೀಟ ಜಿಯೋಗೆ ಒಲಿದಿದೆ. ಹೌದು, ಕೇವಲ ಒಂದೇ ವರ್ಷದಲ್ಲಿ ಜಿಯೋ ಪ್ರಪಂಚದ ಬೆಸ್ಟ್ ಟೆಲಿಕಾಂಗಳಲ್ಲೊಂದು ಅಂತ ಹೆಸರು ಮಾಡಿದೆ. ಕಳೆದ ಸೆಪ್ಟೆಂಬರ್ನಲ್ಲಿ 4G ವಾಲೆಟ್ ನೆಟ್ವರ್ಕ್ನೊಂದಿಗೆ ಕಾರ್ಯ ಆರಂಭಿಸಿದ ರಿಲಯನ್ಸ್ ಜಿಯೋ ಈಗ ದೇಶದ ಅತಿ ದೊಡ್ಡ ಹಾಗೂ ಸಂಪೂರ್ಣ LTE ಪ್ರಸಾರ ವ್ಯಾಪ್ತಿಯನ್ನು ಹೊಂದಿರುವ ಮೊಬೈಲ್ ನೆಟ್ವರ್ಕ್ ಇದಾಗಿದೆ. ಕೇವಲ ಒಂದೇ ವರ್ಷದಲ್ಲಿ ದೇಶದ ಅತಿ ದೊಡ್ಡ ಮೊಬೈಲ್ ನೆಟ್ವರ್ಕ್ ಸಂಸ್ಥೆಯಾಗಿ ಬೆಳೆದು ನಿಂತು ಎಲ್ಲರನ್ನ ಬೆರಗುಗೊಳಿಸಿ ಖುಷಿ ಪಡಿಸ್ತಾ ಇದೆ. ಹಾಗಾದ್ರೆ ಜಿಯೋ ದೇಶದ ಅತಿ ದೊಡ್ಡ ಮೊಬೈಲ್ ನೆಟ್ವರ್ಕ್ ಸಂಸ್ಥೆಯಾಗಿ ಬೆಳೆದಿದ್ದು ಹೇಗೆ ಅಂತೀರಾ? ಭವಿಷ್ಯದ ಜಿಯೋ ಹೇಗಿರಲಿದೆ ಎನ್ನುವುದು ನಿಮ್ಮ ಪ್ರಶ್ನೆಯಾಗಿದೆಯೇ? ಜಿಯೋಗೆ ಸೇರುತ್ತಿರುವ ಗ್ರಾಹಕರ ಸಂಖ್ಯೆ ಎಷ್ಟು ಅಂತ ನಿಮಗೆ ಅಂದಾಜು ಮಾಡಲು ಗೊತ್ತಾ ಎಂಬುದನ್ನ ಈಗ ಹೇಳುತ್ತೇನೆ. ದೇಶದ ಇತರ ಟೆಲಿಕಾಂ ಸಂಸ್ಥೆಗಳಿಗೆ ಹೋಲಿಸಿದರೆ ಜಿಯೋ ಜಾಲ 5 ಪಟ್ಟು ಹೆಚ್ಚಾಗಿದೆ. ಜಿಯೋ LTE ನೆಟ್ವರ್ಕ್ ವ್ಯಾಪ್ತಿ 800 MHz, 1800 MHz ಹಾಗೂ 2300 MHz ಬ್ಯಾಂಡ್ಗಳವರೆಗೆ ಇದೆ. ಹೀಗಾಗಿ ಪ್ರಸ್ತುತ 13 ಕೋಟಿ ಅಧಿಕ ಜನ ಜಿಯೋ ಸಂಪರ್ಕ ಹೊಂದಿದ್ದಾರೆ. ಟೆಲಿಕಾಂನಲ್ಲಿಯೇ ಮೊದಲು ಉಚಿತ ಕರೆಗಳ ಸೌಲಭ್ಯವನ್ನು ಜಿಯೋ ನೀಡುತ್ತಿರುವುದರಿಂದ ಪ್ರತಿದಿನ 250 ಕೋಟಿ ನಿಮಿಷಕ್ಕೂ ಹೆಚ್ಚು ವಾಯ್ಸ್ ಟ್ರಾಫಿಕ್ ಅನ್ನು ಜಿಯೋ ನಿರ್ವಹಣೆ ಮಾಡುತ್ತಿದೆ. ಇನ್ನು 20 ರೂಪಾಯಿಗಿಂತ ಕಡಿಮೆ ದರದಲ್ಲಿ 1 GB ಡೇಟಾ ದೊರೆಯುತ್ತಿದೆ. ಇಷ್ಟು ದಿವಸ ಭಾರತದಲ್ಲಿ ಹೈಸ್ಪೀಡ್ ಡೇಟಾ ಒದಗಿಸುತ್ತಿದ್ದ ಏರ್ಟೆಲ್ ಅನ್ನು ಜಿಯೋ ಹಿಂದೆ ಹಾಕಿದೆ. ವೇಗದಲ್ಲಿ ಜಿಯೋ ನೆಟ್ವರ್ಕ್ ಅಗ್ರಸ್ಥಾನದಲ್ಲಿದೆ ಎಂದು ದೂರಸಂಪರ್ಕ ಜಾಲಗಳ ಗುಣಮಟ್ಟ ಪರೀಕ್ಷಿಸುವ ಟ್ರಾಯ್ ಸ್ಪೀಡ್ ಟೆಸ್ಟ್ ಅಂತರ್ಜಾಲ ತಾಣ ತಿಳಿಸಿದೆ. ಜಿಯೋದಿಂದಾಗಿ ಪ್ರತಿಯೊಬ್ಬ ವ್ಯಕ್ತಿ ವಾರದಲ್ಲಿ ಟಿವಿ ವೀಕ್ಷಿಸುವ ಸಮಯಕ್ಕಿಂತ ಮೊಬೈಲ್ ಬಳಸಲು ತೆಗೆದುಕೊಳ್ಳುವ ಸಮಯ 7 ಪಟ್ಟು ಹೆಚ್ಚಾಗಿ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಡೇಟಾ ದೊರೆತ ಪರಿಣಾಮ ಎಲ್ಲರೂ ಮೊಬೈಲ್ ಮೂಲಕವೇ ಸಮಯ ಕಳೆಯಲು ಆರಂಭ ಮಾಡಿದ್ದಾರೆ. ರಿಲಯನ್ಸ್ ಜಿಯೋ ಮಾರುಕಟ್ಟೆಗೆ ಕಾಲಿಟ್ಟ ಕೇವಲ 170 ದಿನದಲ್ಲಿ 10 ಕೋಟಿ ಗ್ರಾಹಕರು ಜಿಯೋ ನೆಟ್ವರ್ಕ್ಗೆ ಸೇರ್ಪಡೆಯಾಗಿದ್ದಾರೆ. ಅಂದ್ರೆ ಪ್ರತಿ ಸೆಕೆಂಡ್ಗೆ 7 ಜನ ಗ್ರಾಹಕರು ಜಿಯೋ ಬಳಕೆದಾರರಾಗಿದ್ದು ಈ ಮೂಲಕ ಕಡಿಮೆ ಅವಧಿಯಲ್ಲಿ ಅತಿ ಹೆಚ್ಚು ಗ್ರಾಹಕರನ್ನ ಹೊಂದಿರುವಂತಹ ಮೊದಲ ಟೆಲಿಕಾಂ ಆಗಿ ಜಿಯೋ ದಾಖಲೆಯನ್ನ ಸೃಷ್ಟಿ ಮಾಡಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.